ಅರೆ ಮಹೇಶ ನೀನು ಇಲ್ಲಿ ಇರಬಾರದಾಯ್ತು ಕಣ ನಿನಗಿರೋ ಟ್ಯಾಲೆಂಟ್ ಗೆ ಹಾಲಿವುಡ್ ಅಲ್ಲೋ ಬಾಲಿವುಡ್ ಅಲ್ಲೋ ಸ್ಯಾಂಡಲ್ವುಡ್ ಅಲ್ಲೋ ಇರಬೇಕಾಯಿತು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ದು ಅಲ್ಲ ನಾನು ಯಾರಿ ಕಡಿಮೆ ಇದೀನಿ ಒಳ್ಳೆ ಹೈಟ್ ಇದೀನಿ ನೋಡಕ್ಕೆ ಚೆನ್ನಾಗಿದೀನಿ ನಾನು ಒಳ್ಳೆ ಹೀರೋ ಆಗಬಹುದು ಅಲ್ಲ ಅಷ್ಟೆಲ್ಲ ಆಕ್ಟಿಂಗ್ ಮಾಡಿದ್ರು ದುಡ್ಡೇ ಉಠಲಿಲ್ಲ ನಾನು ನೋಡಿ ಸುಧಾ ಮೇಡಂ ರಪ ರಪ ಅಂತ ದುಡ್ಡು ಹುಡಿತಾರೆ ಅನ್ಕೊಂಡೆ ಆದ್ರೆ ಏನು ಆಗಲಿಲ್ಲ ಬಾಯಿ ಬಿಟ್ ಕೇಳಲಿಲ್ಲ ಅಂದ್ರೆ ಆ ದೇವರೇ ವರ ಕೊಡಲ್ವಂತೆ ಅಂತದ್ರಲ್ಲಿ ಈ ಸುಧಾ ಮೇಡಂ ಮನೆಯವರು ದುಡ್ಡು ಬಿಸ್ತಾರಾ ನೋಡಣ ಏನಾಗುತ್ತೆ ಅಂತ ಏನಿದಲ್ಲ ಇಲ್ಲಿಗೆ ಬಂದು ಹೀಗೆ ಯಾಕೆ ನಾಟಕ ಆಡ್ತಿದ್ಯಾ ಏನು ನಿನ್ನ ಉದ್ದೇಶ ಮೇಡಂ ನನ್ನ ಉದ್ದೇಶ ಏನೋ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಗೊತ್ತಿದ್ದು ಹೇಳ್ತಾ ಇದ್ರಲ್ಲ ಮೇಡಂ ಮೇಡಂ ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅಂತ ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ದೆ ಆದ್ರೆ ನೀವು ಅದನ್ನ ಕಿವಿಗೆ ಹಾಕೊಳ್ಳಿಲ್ಲ ಅದನ್ನ ಕೇಳೋಕೆ ಅಂತಾನೆ ಬಂದೆ ಮೇಡಂ ಆದ್ರೆ ಸುಧಾ ಮೇಡಂ ನಾನು ನೋಡಿದ್ನಲ್ಲ ಆಮೇಲೆ ಪ್ಲಾನ್ ಚೇಂಜ್ ಮಾಡ್ಕೊಂಡೆ ನಾನು ಎಂತ ಕಲಾವಿದ ಅಂತ ನಾನು ನಿಮಗೂ ತೋರಿಸ್ತೆ ಯಾಕೆಂದ್ರೆ ನನ್ನ ಕೆಪಾಸಿಟಿನೂ ನಿಮಗೆ ಗೊತ್ತಾಗಬೇಕಲ್ಲ ಮೇಡಂ ಅಂದ್ರೆ ನೀನು ಇಲ್ಲಿಗೆ ನನ್ನ ಬ್ಲ್ಯಾಕ್‌ಮೇಲ್ ಮಾಡಬೇಕು ಅಂತಾನೆ ಬಂದಿದ್ಯಾ ಏನು ಮಾತಾಡ್ತಾ ಇದ್ದೀರಾ ಮೇಡಂ ನಾನು ನಿಮಗೆ ಬ್ಲ್ಯಾಕ್‌ಮೇಲ್ ಮಾಡೋದಾ ನನ್ನಲ್ಲಿ ಆಸಕ್ತಿ ಇದೆಯಾ ಮೇಡಂ ಮತ್ತೆ ಫೋನ್ ಅಲ್ಲಿ ನನಗೆ ಬ್ಲ್ಯಾಕ್‌ಮೇಲ್ ಮಾಡೋ ತರನೇ ಮಾತಾಡದೆ ಫೋನ್ ಅಲ್ಲಿ ಹುಲಿ ತರ ಮಾತಾಡಿ ಈಗ ಇಲ್ಲಿ ಗುಳ್ಳೆ ನಡೀತಾರ ಆಗ್ತಿದ್ಯಲ್ಲ ಏನು ನಿನ್ನ ಉದ್ದೇಶ ಮೇಡಂ ನನ್ನ ಉದ್ದೇಶ ಲೇಡೀಸ್ ಹತ್ರ ಡಿಸೆಂಟ್ ಆಗಿ ಬಿಹೇವ್ ಮಾಡಬೇಕು ಅನ್ನೋದು ಯಾಕೆಂದ್ರೆ ಹೆಣ್ಣಿಗೆ ನಮ್ಮ ಸಂಸ್ಕೃತಿಲಿ ಹಿರಿಯರು ತುಂಬಾ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಮೇಡಂ ಬೇಡಿದ್ದೆಲ್ಲ ಕೊಡೋ ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ ಅಂತ ಹೆಣ್ಣಿಗೆ ಯಾವುದೇ ಅವಮಾನ ಆಗಬಾರದಲ್ಲ ಮೇಡಂ ಹಾಗೇನಾದರೂ ಮಾಡಿದ್ರೆ ಅದರ ಫಲನ ನಾನೇ ಅನುಭವಿಸಬೇಕಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮೇಡಂ ಅದಕ್ಕೆ ಹೀಗೆ ಮಾಡಿದೆ ನಂದು ತಪ್ಪು ಮೇಡಂ ನೀವೇ ಹೇಳಿ ನಿನ್ನ ಹೆಣ್ಣಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀಯ ಅಂತಾನೂ ಗೊತ್ತು ನಿನ್ನ ಓವರ್ ಆಕ್ಟಿಂಗ್ ಇಂದ ನಿನ್ನ ಮನಸಲ್ಲಿ ಏನಿದೆ ಅನ್ನೋದು ಗೊತ್ತು ತಗೋ ಇದ್ನ ಮೇಡಂ ದೊಡ್ಡವರು ಹೇಳಿದ ಯಾವುದು ಸುಳ್ಳಾಗಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ ಮೇಡಂ ನನ್ನ ಪಾಲಿಗೆ ನೀವೇ ಕಲ್ಪವೃಕ್ಷ ಬಾಯಿ ಬಿಟ್ ಕೇಳಲಿಲ್ಲ ಅಂದ್ರು ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಕೈ ತುಂಬಾ ದುಡ್ಡು ಕೊಡ್ತಿದ್ರಲ್ಲ ಮೇಡಂ ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರಬೇಕು ಮೇಡಂ ಆದರೂ ನನಗಿದ್ರೂ ಅವಶ್ಯಕತೆ ಇರಲಿಲ್ಲ ಮೇಡಂ ಹೌದಾ ಹಾಗಾದ್ರೆ ವಾಪಸ್ ಕೊಡು ಮೇಡಂ ದೇವರು ಉಂಡಿಗೆ ಒಂದ್ಸಲ ದುಡ್ಡು ಬಿದ್ದ ಮೇಲೆ ಅದಕ್ಕೆ ಅವಶ್ಯಕತೆ ಇದ್ರೂ ಇಲ್ಲದೇ ಇದ್ರೂ ನಾವು ಮತ್ತೆ ವಾಪಸ್ ತಗೊಳಕ್ಕೆ ಆಗಲ್ಲ ಮೇಡಂ ಹಂಗೆ ಮೇಡಂ ಈ ಮಹೇಶನ್ ಕೈಲಿ ಒಂದ್ಸಲ ದುಡ್ಡು ಬಂದ ಮೇಲೆ ವಾಪಸ್ ಹೋಗೋ ಮಾತೇ ಇಲ್ಲ ಅದೇ ಏನು ಹೇಳ್ತಿರಲ್ಲ ಮೇಡಂ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ತತ್ವದವನು ಮೇಡಂ ನಾನು ನೀವು ಒಬ್ಬರೇ ಮೇಡಂ ಒಬ್ಬ ಫಾದರ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡಿರೋದು ಫಾದರ್ ಪ್ರಾಬ್ಲಮ್ ಹೌದು ಮೇಡಂ ಮಣಿ ಫಾದರ್ ಪ್ರಾಬ್ಲಮ್ ಆಯ್ತು ಆಯ್ತು ಮೊದಲು ಇಲ್ಲಿಂದ ಹೊರಡು ಮತ್ತೆ ಈ ಕಡೆ ಬರಬೇಡ ಟೈಮ್ ಟೈಮಿಗೆ ಬರೋ ದುಡ್ಡು ಬಂದ್ಬಿಟ್ರೆ ನಾನು ಯಾಕೆ ದುಡ್ಡು ಖರ್ಚು ಮಾಡ್ಕೊಂಡು ಇಲ್ಲಿವರೆಗೂ ಬರಲಿ ಮೇಡಂ ದುಡ್ಡಿಗೆ ಎಷ್ಟು ಬೆಲೆ ಕೊಡ್ತೀನಿ ಅಂತ ನಿಮಗೆ ಗೊತ್ತಲ್ಲ ಮೇಡಂ ಸರಿಪ್ಪ ಆಯ್ತು ಇಲ್ಲಿಂದ ಹೊರಡು ತುಂಬಾ ಥ್ಯಾಂಕ್ಸ್ ಮೇಡಂ ನಾನು ಬರ್ತೀನಿ ಹೊರಗಡೆ ಬಂದೆ ಹೋಗು ನಿನ್ ರೂಮ್ಗೆ ಸುಮ್ನೆ ನಂಗೆ ತೊಂದ್ರೆ ಕೊಡ್ಬೇಡ ಮಹೇಶ್ ಅಂಕಲ್ ಮನೇಲಿ ಇಲ್ವಾ ನಿನಗೆ ನಾನು ಹೇಳಿದ ಅರ್ಥ ಆಗ್ತಾ ಇಲ್ವಾ ಸುಮ್ನೆ ರೂಮ್ಗೆ ಹೋಗು ಆಯ್ತು ಬಿಡಿ ಹೋಗ್ತೀನಿ ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀರಾ ಕಾರ್ಡ್ನ ಇಲ್ಲದೆ ಕೋಪ ಮಾಡ್ಕೊಂಡ್ರೆ ಕಾಯಿಲೆ ಬಂದ್ಬಿಡುತ್ತೆ ನಾನು ಅದನ್ನ ಟಿ ವಿಲಿ ನೋಡಿತೀನಿ ಅಯ್ಯೋ ರೀ ಏನ್ರಿ
ಆ ಮೇಡಂ ಕೈ ತುಂಬಾ ದುಡ್ಡು ಕೊಟ್ರಾ ಇದು ಯಾಕ್ರಿ ಸುಮ್ಮನೆ ನಕ್ಕೊಂಡು ನಿಂತ್ಕೊಂಡಿದ್ದೀರಾ ಆ ಮೇಡಂ ದುಡ್ಡು ಕೊಟ್ರಾ ಇಲ್ವಾ ಅಂತ ಹೇಳಿ ಅಯ್ಯೋ ನಿನ್ನ ಮುಖ ನರಿ ಮುಖ ಒಂದೇ ಕಣೆ ಏನ್ರಿ ನೀವು ಇಷ್ಟು ದಿನ ಚಿನ್ನ ರನ್ನ ಅಂತ ಕರೆದ್ಬಿಟ್ಟು ಈಗ ನೋಡಿದ್ರೆ ನರಿ ನಾಯಿ ಅಂತ ಇದ್ದೀರಾ ನಾನು ಅಷ್ಟೊಂದು ಕೆಡ್ದಾಗಿದ್ದೀನಾ ಲೇ ಎಬೆಟೋ ನಾನು ಹೇಳಿದ್ದು ನರಿ ಮುಖ ನೋಡ್ಕೊಂಡೋದ್ರೆ ಅದೃಷ್ಟ ಅಂತ ಹೇಳ್ತಾರೆ ಅದಕ್ಕೆ ನಿನ್ನ ಮುಖ ನಾ ನರಿ ಮುಖ ಅಂತ ಹೇಳ್ತಾರದು ತಗೋ ಈ ದೊಡ್ಡನ ಮಹೇಶಂಕಲು ಸುಧಾಮನ್ ಕಡೆಯಿಂದನೇ ತಗೊಂಡಿರಬೇಕು ಹೇಳ್ರಿ ಇದು ಆ ಮೇಡಂ ಅವರು ಇಷ್ಟೊಂದು ದುಡ್ಡು ಕೊಟ್ಬಿಟ್ಟಿದ್ದಾರೆ ಏನು ಮಾತಾಡಿದ್ರಿ ಇಲ್ಲಿ ಏ ನರಿಗೆ ಯಾಕೆ ಗಿರಿ ಪುರಾಣ ಅಂತ ಹೇಳ್ತಾರಲ್ಲ ಅದೆಲ್ಲ ನಿನಗೆ ಯಾಕೆ ನೀನ ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ ಹೋಗಿ ಅದನ್ನ ಜೋಪಾನವಾಗಿ ಎತ್ತಿಡು ಏ ವೈಜು ನಾನು ನಿನಗೆ ಹೇಳಿದ್ದು ಕಣೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಆಯ್ತು ಆಯ್ತು ಹೋಗಿ ಬನ್ನಿ ಬೇಕಾದ್ರೆ ರಾತ್ರಿ ಲೇಟ್ ಆಗಿ ಬನ್ನಿ ನಿಮ್ಮನ್ನ ಯಾರು ಬೇಡ ಅಂತಾರೆ ನೋಡ್ದಾ ದುಡ್ಡು ಕೈಗೆ ಬಂತಲ್ಲ ಇನ್ನು ನಾನು ಯಾಕೆ ಬೇಕು ಅದಕ್ಕೆ ಕಣೆ ದೊಡ್ಡವರು ಹೇಳೋದು ಎಂಟಿಗೆ ಆದಾಯ ತೋರಿಸ್ಬೇಡ ಮಕ್ಕಳಿಗೆ ಸಿಹಿ ಕೊಡ್ಬೇಡ ಅಂತ ಸರಿ ಸರಿ ಹೋಗಿ ಅದನ್ನ ಎತ್ತಿಡು अडगे मने तक आयु मद्लो यार अडगे मने नोड़ना नान आमेल बर्ती नन स्वल्प केस साध्य मणीन मत मन कर्क साध्य ಇರಿತಿ ಕಿಡ್ಡಿಶ್ ಆಗಿ ಯಾಕೆ ಯೋಚನೆ ಮಾಡ್ತಾನೋ ಅವನು ಅದೇ ನನಗೂ ಅರ್ಥ ಆಗ್ತಿಲ್ಲ ಪವನ್ ಮಹೇಶೇ ಮಣಿ ತಂದೆ ಅಂತ ಗೊತ್ತಾದ ಮೇಲೆ ನಾವು ಯಾಕೆ ಅವಳನ್ನ ಮನೆಗೆ ವಾಪಸ್ ಕರೆಸ್ಕೊತೀವಿ ನನಗೆ ಯಾಕೋ ಅವರನ್ನ ಒಂದಸಲ ಮೀಟ್ ಮಾಡೋದು ಒಳ್ಳೆದು ಅಂತ ಅನಿಸ್ತಾ ಇದೆ ಅದಕ್ಕೆ ಮಣಿ ಅಷ್ಟೊತ್ತಿನಲ್ಲಿ ಫೋನ್ ಮಾಡಿದಾಳೆ ಮಹೇಶ್ ಬಂದು ಈ ರೀತಿ ಎಲ್ಲ ಮಾತಾಡಿದಾನೆ ಅಂದ್ರೆ ಇದರ ಹಿಂದೆ ಏನೋ ಇದೆ ಅಂತ ನನಗೆ ಅನಿಸ್ತಾ ಇದೆ ಈಗ ನಾವು ಈ ವಿಷಯನ ಇಗ್ನೋರ್ ಮಾಡಿದ್ರೆ ಮುಂದೆ ಆಗೋ ಅನಾಹುತನ ನಾವೇ ಫೇಸ್ ಮಾಡಬೇಕಾಗುತ್ತೆ ಇಲ್ಲ ಪವನ್ ನೀನು ಅನ್ಕೊಂಡ ಹಾಗೆ ಅಲ್ಲೇನೋ ನಡೆದಿರಲ್ಲ ಹಾಗೇನಾದರೂ ಇದ್ದಿದ್ರೆ ಮಣಿ ನನಗೆ ಫೋನ್ ಮಾಡಿದಾಗ ಎಲ್ಲ ವಿಷಯನೂ ಅತ್ಕೊಂಡು ಹೇಳಿಬಿಡ್ತಿದ್ಲು ಆದ್ರೆ ಅವಳು ಮಾತಾಡಿದಾಗ ನಾರ್ಮಲ್ ಆಗಿ ಇದ್ಲು ಸಂತೋಷವಾಗಿ ನನ್ನ ಹತ್ರ ಮಾತಾಡಿದ್ಲು ಮಹೇಶ್ ಇಲ್ಲಿಗೆ ಬಂದಿದ್ದು ಮಣಿ ತಂದೆಯಾಗಿ ತನ್ನ ಮಗಳು ತನ್ನಿಂದ ಎಲ್ಲಿ ದೂರ ಆಗಿಬಿಡ್ತಾಳೋ ಅನ್ನೋ ಆತಂಕದಲ್ಲಿ ಮಾತಾಡಿದ್ರು ಅದರಲ್ಲಿ ನನಗೆ ಯಾವುದೇ ಕಪಟ ಸುಳ್ಳು ಕಾಣಿಸ್ಲಿಲ್ಲ ಪವನ್ ಅದು ಹೇಗೆ ನಂಬೋಕಾಗುತ್ತೆ ಅದಕ್ಕೆ ನನಗೂ ಯಾಕೋ ಕನ್ಫ್ಯೂಸ್ ಆಗ್ತಾ ಇದೆ ಇರೋ ಸತ್ಯ ನಮಗೆ ಗೊತ್ತಾಗಬೇಕು ಅಂದ್ರೆ ನಾವು ಒಂದ್ಸಲ ಹೋಗಿ ಮೀಟ್ ಮಾಡೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ ನಾವು ಒಂದ್ಸಲ ಮಣಿ ಹತ್ರ ಮಾತಾಡಲೇಬೇಕು ಅಲ್ಲಿವರೆಗೂ ನಮಗೆ ಯಾವ ವಿಷಯನೂ ಗೊತ್ತಾಗಲ್ಲ ಅದಕ್ಕೆ ಹೌದು ಪವನ್ ಈಗ ನೀನು ಹೇಳಿದ ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ ಯಾಕಂದ್ರೆ ಮಣಿ ನಮ್ಮ ಮಕ್ಕಳ ತರ ಅಲ್ಲ ಅವಳು ಇಂಟ್ರಾವರ್ಟ್ ತನಗೆ ಏನೇ ನೋವಾದರೂ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಎಲ್ಲಾನೂ ತನ್ನೊಳಗೆ ಅನುಭವಿಸ್ತಾ ಇರ್ತಾಳೆ ಅವಳಿಗೆ ಏನಾದರೂ ತೊಂದರೆ ಆದರೆ ತಾನೇ ಎಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಅವಳ ಜೀವನದಲ್ಲಿ ಏನು ನಡೀತಾ ಇದೆ ಅವಳು ಸಂತೋಷವಾಗಿದ್ದಾಳ ಅಂತ ನಾವು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಮಗೆ ಏನು ಗೊತ್ತಾಗಲ್ಲ ಪವನ್ ನೀವು ಹೇಳೋದು ಸರಿ ಅತ್ತಿಗೆ ಅವಳು ಸ್ವಲ್ಪ ಇಂಟ್ರಾವರ್ಟ್ ಈ ಚಿಕ್ಕ ವಯಸ್ಸಲ್ಲೇ ಆ ದೇವರು ಅವಳಿಗೆ ಕಷ್ಟಗಳನ್ನು ಸಹಿಸಿಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು
ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾಳೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಅಷ್ಟು ಮೆಚೂರ್ನೆಸ್ ಹೇಗೆ ಬಂತು ಅನ್ನೋದೇ ನಂಬಕಾಗ್ತಾ ಇಲ್ಲ. ಜೀವನಕ್ಕಿಂತ ಒಳ್ಳೆ ಟೀಚರ್ ಬೇರೆ ಯಾರೂ ಇಲ್ಲ ಪವನ್. ಜೀವನನೇ ನಮಗೆಲ್ಲ ಪಾಠನು ಕಲಿಸ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ್ಲು, ತಂದೆ ಪ್ರೀತಿಗೋಸ್ಕರ ಹಂಬಲಿಸಿದ್ಲು, ಆ ಹೋರಾಟದಲ್ಲೇ ಅವಳಿಗೆ ಜೀವನ ಹೇಗಿರುತ್ತೆ ಅನ್ನೋದು ಅರ್ಥ ಆಗಿರುತ್ತೆ. ಅದಕ್ಕೆ ಅವಳಷ್ಟು ಮೆಚೂರ್ಡ್ ಆಗಿ ಹಾಗೆ ಬಿಹೇವ್ ಮಾಡೋದು. ನೀವು ಹೇಳೋದು ನಿಜಾತಿಗೆ ನಾವು ಅವ್ರಿಗೆ ದುಡ್ಡೇನಾದರೂ ಕೊಡಬೇಕಾಗಿತ್ತ ಪವನ್? ಅದು ನನಗೂ ಗೊತ್ತಾಗ್ತಿಲ್ಲ ಅದಕ್ಕೆ. ಹಾಗೊಂದು ವೇಳೆ ದುಡ್ಡು ಕೊಟ್ಟಿದ್ರು ಇವರೇನು ಯಾವಾಗಲೂ ನಮ್ಮನ್ನು ದುಡ್ಡಿಂದನೇ ಅಳಿತಾರೆ, ನಮ್ಮ ಮಗಳನ್ನ ಸಾಕೋದಕ್ಕೆ ನಮ್ಮ ಹತ್ರ ಏನು ದುಡ್ಡಿಲ್ವಾ ಅಂತ ಅಂದ್ಕೊಂಡು ನೊಂದ್ಕೊಂಡ್ರೆ ಅಂತ. ಹಾಗಾದರೂ ಆಗ್ಬೋದು ಅನಿಸ್ತಿದೆ. ಈಗೇನು ಮಾಡೋದು ಪವನ್? ನನಗಂತೂ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ನಿಮಗೆ ದುಡ್ಡು ಕೊಡಲೇಬೇಕು ಅನಿಸಿದ್ರೆ ಮಣಿಗೆ ಕೊಡ್ಬೋದಲ್ವಾ? ಮಣಿಗ ಅಂದರೆ ಅವಳಿಗೆ ಪಾಕೆಟ್ ಮನಿ ಥರ ಕೊಡೋಣ ಅಂತ ಹೇಳ್ತಾ ಇರೋದು. ಇಲ್ಲ ಪವನ್, ಹಾಗೆಲ್ಲ ಮಹೇಶ್ ವೈಜಯಂತಿನ ಕೇಳಿದೆ ನಾವು ಮಣಿಗೆ ದುಡ್ಡು ಕೊಟ್ಟರೆ ತಪ್ಪಾಗತ್ತೆ. ಮಣಿ ಈಗ ನಮ್ಮ ಮಗಳಲ್ಲ ಪವನ್. ಒಂದು ಕೆಲಸ ಮಾಡು, ನೀನು ಮಹೇಶ್ ಹತ್ರ ಮಾತಾಡಿ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆಯಾ ಅಂತ ಕೇಳು, ಹಾಗೆ ನಾವು ಮಣಿಗೆ ದುಡ್ಡು ಕೊಡ್ಬೋದಾ ಅಂತ ಕೇಳು. ಅದಕ್ಕೆ ಮಹೇಶು ತನ್ನ ಮಗಳು ತನ್ನಿಂದ ಎಲ್ಲಿ ದೂರ ಆಗ್ಬಿಡ್ತಾಳೋ ಅಂತ ಭಯದಿಂದ ಇಲ್ಲಿಗೆ ಬಂದು ನಿಮ್ಮ ಕಾಲಿಗೆ ಬಿದ್ದು ನನ್ನಿಂದ ನನ್ನ ಮಗಳನ್ನ ದೂರ ಮಾಡಿಬಿಡಿ ಅಂತ ಬೇಡ್ಕೊಂಡಿದ್ದಾನೆ. ಅಂಥದ್ರಲ್ಲಿ ನಾವೀಗ ಹೋಗಿ ನಿನಗೆ ದುಡ್ಡು ಬೇಕಾ ಅಂತ ಕೇಳಿದ್ರೆ ತಪ್ಪಾಗಲ್ವಾ? ಇದು ತುಂಬ ಸೂಕ್ಷ್ಮವಾದ ವಿಚಾರ. ಅದಕ್ಕೆ ನಾವು ಈ ವಿಷಯನ ಇಲ್ಲಿಗೆ ಬಿಟ್ಟರೆ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ಈ ವಿಷಯವಾಗಿ ಮತ್ತೆ ನಾವು ಮಹೇಶ್ ಹತ್ರ ಮಾತಾಡೋಕೆ ಹೋದರೆ ನಾವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಾಗುತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಪವನ್. ಅದಕ್ಕೆ ಸದ್ಯಕ್ಕೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಯಾಕೆ ಮಣಿ ಇಷ್ಟೊತ್ತಾದ್ರೂ ಬಂದಿಲ್ಲ? ಓ, ಅಂಕಲ್ ಆಂಟಿ ಮನೆ ಒಳಗಡೆ ಇರಬೇಕು, ಅದಕ್ಕೆ ಬಂದಿಲ್ಲ. ತಗೋ ಮಣಿ, ನಿಂಗೋಸ್ಕರ ಇದನ್ನು ತಂದೆ. ಇದರಿಂದ ನೀನು ನಿಮ್ಮ ಮನೆಗೆ ಫೋನ್ ಮಾಡು. ಆದರೆ ಇದನ್ನು ನಾನು ಬೇಗ ವಾಪಸ್ ಕೊಡಬೇಕು ಮಣಿ, ಮನೆಯಿಂದ ತಂದೆ, ಬೇಗ ವಾಪಸ್ ಅಲ್ಲೇ ಇಡಬೇಕು. ಒಳ್ಳೆ ಕೆಲಸ ಮಾಡಿದೆ ಲುಕ್ಕಿ. ಆದರೆ ನಾವು ಮನೆಗೆ ಫೋನ್ ಮಾಡಿದಾಗ ಚಂದ್ರಮ್ಮ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಏನು ಮಾಡೋದು? ನೀನು ಡೈರೆಕ್ಟಾಗಿ ಆ ಮೇಡಮ್ಗೆ ಫೋನ್ ಮಾಡು. ಆದರೆ ಅವ್ರ ನಂಬರ್ ಹೇಗೆ ತಗೊಳ್ಳಿ? ಅದನ್ನು ನಾನು ಹೆಂಗೆ ಹೇಳಿ ಮಣಿ, ಹೇಗಾದರೂ ಮಾಡಿ ನೀನೇ ತಗೋಬೇಕು. ಸರಿ ಬಿಡು, ಹೆಂಗಾದರೂ ಮಾಡಿ ಆ ಮೇಡಮ್ ನಂಬರ್ ತಗೋತೀನಿ. ಫೋನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಲೋಕಿ. ಪರವಾಗಿಲ್ಲ ಮಣಿ, ನಾನು ಈ ಮೊಬೈಲ್ನ ಬೇಗ ವಾಪಸ್ ಇಡಬೇಕು. ಸರಿ, ನಾನು ಬರ್ತೀನಿ. ಏ ಮಣಿ, ನಿಂತ್ಕೋ. ಗಾಬರಿ ಆಗ್ತಾ ಇದ್ಯಾ? ಏನಾಯ್ತು? ನನ್ಗೆ ಕಂಟಿ ಗಾಬರಿ ಏನಿಲ್ವಲ್ಲ. ಏ ನಿಂತ್ಕೋ, ಯಾಕಂತ ಅರ್ಜೆಂಟು? ಯಾವಾಗ್ಲೂ ರೂಮ್ ಹೊರಗಡೆ ಇರೋಕ್ ಇಷ್ಟಪಡೋಳ್ ನೀನು, ಯಾಕೆ ರೂಮ್ ಸೇರ್ಕೋಬೇಕು ಅಂತ ನೋಡ್ತಾ ಇದೆಯಲ್ಲ, ಏನ್ ಸಮಾಚಾರ? ಸಮಾಚಾರ ಹೇಳಕ್ ನಾನೇನು ಆಕಾಶವಾಣಿನ ಆಂಟಿ? ಏನು ಸಮಾಚಾರ ಇಲ್ಲ ಆಂಟಿ. ಹೌದು, ಎಲ್ಲಿಂದ ಬರ್ತಾ ಇದ್ಯಾ? ಮನೆ ಮುಂದೆ ಕಸ ಕುಚ್ಚಕ್ ಹೋಗಿದೆ ಆಂಟಿ, ಅಲ್ಲಿ ಗುಚ್ಚಿ ಬಳಗಡೆ ಬರ್ತಾ ಇದ್ದೀನಿ. ಮನೆ ಮುಂದೆ ಕ್ಲೀನಾಗಿದ್ರೆ ಮನೆಗೆ ಮಹಾಲಕ್ಷ್ಮಿ ಬರ್ತಾಳಂತೆ, ಅದಕ್ಕೆ ಕ್ಲೀನ್ ಮಾಡ್ದೆ. ಮತ್ತೆ ನಿನ್ ಕೈಲಿ ಪೊರ್ಕೆನೇ ಇಲ್ಲ? ಮನೆ ಮುಂದೆ ಗುಡ್ಸಿರೋ ಪೊರ್ಕೆನ ಒಳಗಡೆ ತಗೊಂಡ್ಬರ್ಬಾರ್ದಂತಿ, ದರಿದ್ರ ಬರುತ್ತಂತೆ. ನಿಮಗೆ ಬೇಕು ಅಂದ್ರೆ ತರ್ತೀನಿ ಹೇಳಿ. ಬೇಡ ಬೇಡ ಬೇಡ, ನೀನ್ ಹೇಳ್ದಂಗೆ ಈಗ ತಾನೆ ಈ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ಅಂದ್ರೆ ನೀನ್ ಹೇಳೋ ತರ ಮಹಾಲಕ್ಷ್ಮಿ ಬಂದ್ರು ಬರ್ಬೋದು. ನೀನ್ ಹೇಳದ್ ಸರಿ ಮಣಿ, ಮುಂಬಾಗ್ಲು ಕ್ಲೀನ್ ಆಗಿದ್ರೆ ನಿಜವಾಗ್ಲೂ ದುಡ್ಡು ಬರುತ್ತೆ.
ಹಾಗಾದ್ರೆ ನಿಮಗೆ ದುಡ್ಡು ಸಿಕ್ಕಿದ್ಯಾ? ಏ ಇಲ್ಲ 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 ಇಲ್ಲ, ಸುಮ್ಮನೆ ಹಂಗೆ ಹೇಳಿದೆ ಅಷ್ಟೇ. ನಿಮಗೆ ಗ್ಯಾರಂಟಿ ದುಡ್ಡು ಸಿಗುತ್ತೆ ಬಿಡಿ. ನೀನ್ ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೀಯ ಅಂದ್ರೆ ನಮಗೆ ಗ್ಯಾರಂಟಿ ದುಡ್ಡು ಸಿಕ್ಕೇ ಸಿಗುತ್ತೆ ಬಿಡು. ಆಂಟಿ, ಮಹೇಶ್ ಅಂಕಲ್ಗೆ ಆ ಮೇಡಮ್ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಚೆಕ್ ಮಾಡಿದೀರಾ? ನಾನ್ ಯಾಕೆ ಚೆಕ್ ಮಾಡ್ಲಿ? ನನ್ಗೆ ನಿಮ್ ಮಹೇಶ್ ಅಂಕಲ್ ಮೇಲೆ ನಂಬಿಕೆ ಇದೆ. ಅವ್ರು ಯಾರಿಗೆ ಮೋಸ ಮಾಡಿದ್ರು ನನಗ್ ಮೋಸ ಮಾಡಲ್ಲ. ಅದಕ್ಕೆ ಆಂಟಿ ಅಂಕಲು ನಿಮ್ಮನ್ನ ಎಬ್ಬೆಟ್ ಅನ್ನೋದು. ದುಡ್ಡಿನ ವಿಚಾರ ಬಂದಾಗ ಗಂಡ ಹೆಂಡ್ತಿನಾಗ್ಲಿ ಹೆಂಡ್ತಿ ಗಂಡನಾಗ್ಲಿ ನಂಬಾರ್ದು. ಇದನ್ನ ನಾನು ಟಿವಿ ನೋಡಿದ್ದೀನಿ. ಹೌದಾ? ನಾವ್ ಯಾಕೆ ಹಿಂಗ್ ಮಾತಾಡ್ತಾ ಇದೀವಿ? ಮನೇಲಿ ನಾವಿಬ್ರ ತಾನೇ ಇರೋದು. ನಿಮಗ್ ಗೊತ್ತಿಲ್ಲ ಆಂಟಿ, ಗೋಡೆಗೂ ಕಿವಿ ಇರುತ್ತೆ. ನಮ್ಮ ಹುಷಾರಾಗ ನಾವ್ ಇರ್ಬೇಕು. ಮೇಡಮ್ ಮಹೇಶ್ ಅಂಕಲ್ಗೆ ಎಷ್ಟು ದುಡ್ಡು ಕೊಡ್ತಾ ಇದಾರೆ ಅಂತ ತಿಳ್ಕೊಳ್ಳೋದು ಒಳ್ಳೇದಾಂಟಿ. ಯಾಕೆಂದ್ರೆ ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ಆದ್ರೆ ಮಹೇಶ್ ಅಂಕಲ್ ದುಡ್ಡೆಲ್ಲ ಹಾಳು ಮಾಡ್ತಾ ಇದಾರೆ. ನಿಮ್ಗೆ ಏನ್ ಸಿಗುತ್ತೆ ಹೇಳಿ? ನನಗ್ ಯಾಕೆ ಮಣಿ ಅಷ್ಟೊಂದು ದುಡ್ಡು? ನನಗ್ ಬೇಕಾಗಿರೋದು ಪೌಡ್ರು, ಸೀರೆ, ಕ್ರೀಮು ಅಷ್ಟೇ. ಅದನ್ನ ನಿಮ್ ಮಹೇಶ್ ಅಂಕಲೇ ನನಗ್ ತಂದ್ಕೊಡ್ತಾ ಇದಾರೆ. ಅದು ಅಲ್ದೆ ಅವ್ರು ನನ್ ಖರ್ಚಿಗೆ ಅಂತಾನು ದುಡ್ಡು ಕೊಡ್ತಾ ಇದಾರೆ. ಓ, ನಿಮ್ಗೇನು ಗೊತ್ತಾಗಲ್ಲ ಆಂಟಿ. ಯಾವಾಗ್ಲೂ ಹಿಂಗೆ ಇರುತ್ತಾ? ಯಾವಾಗ್ಲೂ ದುಡ್ಡು ಬರ್ತಾನೆ ಇರುತ್ತಾ ಹೇಳಿ? ದುಡ್ಡು ಬಂದಾಗ ಅದನ್ನ ಕೂಡಿಟ್ಕೋಬೇಕು. ಮುಂದೆ ಅದು ನಮ್ ಕಷ್ಟಕ್ಕಾಗುತ್ತೆ. ಕೂಡಿಟ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಮ್ಮ ಹತ್ರ ದುಡ್ಡೇ ಇರಲ್ಲ. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀಯಾ? ಮಹೇಶ್ ಅಂಕಲ್ ದುಡ್ಡು ತಗೊಂಡ್ಬರ್ತಾರಲ್ಲ, ಆಗ ನೀವೇ ಆ ಮೇಡಮ್ ಫೋನ್ ಮಾಡಿ ಎಷ್ಟು ದುಡ್ಡು ಕೊಟ್ರಿ ಅಂತ ಕೇಳಿ. ಅದ್ರಲ್ಲಿ ಏನು ತಪ್ಪಿಲ್ಲ. ಆಯ್ತು, ಹಾಗೆ ಮಾಡ್ತೀರಿ. ಆದ್ರೆ ನನ್ನ ಹತ್ರ ಆ ಮೇಡಮ್ ನಂಬರ್ ಇಲ್ವಲ್ಲ? ಅದೇನ್ ದೊಡ್ಡ ವಿಷಯನ ಆಂಟಿ, ಮಹೇಶ್ ಅಂಕಲ್ ಮೊಬೈಲ್ ಇಂದ ತಗೊಂಡ್ರೆ ಆಯ್ತು. ಆ ಮೇಡಮ್ಗೆ ನಿಮ್ಮ ಮೊಬೈಲ್ ಇಂದ ಫೋನ್ ಮಾಡಿ, ಮಹೇಶ್ ಅಂಕಲ್ ಮೊಬೈಲ್ ಇಂದ ಮಾಡಬೇಡಿ. ಅವ್ರ ಮೊಬೈಲ್ ಇಂದ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಿಮ್ಮ ಮೇಲೆ ಕೋಪ ಮಾಡ್ಕೋತಾರೆ. ಕೆಲವು ವಿಷಯಗಳನ್ನ ನಾವು ಮುಚ್ಚಿಡ್ಲೇಬೇಕು ಆಂಟಿ. ಇದೆಲ್ಲ ನಿನ್ಗೆ ಹೆಂಗ್ ಗೊತ್ತಾಯ್ತು ಮಣಿ? ಓ, ಟಿವಿಲ್ ನೋಡ್ದೆ ಅಂತ ಹೇಳ್ದೆ ಅಲ್ವಾ ಆಂಟಿ. ಅಕಸ್ಮಾತ್ ಮಹೇಶ್ ಅಂಕಲ್ಗೆ ಏನಾದ್ರೂ ಕಾಯಿಲೆ ಬಂದ್ಬಿಟ್ರೆ? ಬರೋದ್ ಬೇಡ, ಬಂದ್ಬಿಟ್ರೆ ಅಂತ ಹೇಳ್ದೆ. ಅವನ ನೋಡ್ಕೋಬೇಕಾಗಿರೋ ನೀವೇ ತಾನೆ. ಅವಾಗ ನಿಮ್ಗೆ ದುಡ್ಡು ಬೇಕಾಗುತ್ತಲ್ವಾ? ಅದಕ್ಕೆ ಈಗ್ಲಿಂದಾನೆ ಕೂಡಿಟ್ಕೋಬೇಕು. ಎಷ್ಟು ವಿಷಯ ತಿಳ್ಕೊಂಡಿದ್ಯಾ ಮಣಿ? ಇನ್ಮೇಲೆ ನಾನು ಟಿವಿ ನೋಡಿ ನಿನ್ ತರನೇ ಕಲ್ತ್ಕೊಳ್ತೀನಿ. ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ಮಣಿ. ಅಕಸ್ಮಾತ್ ನಾನು ಏನಾದ್ರೂ ಫೋನ್ ಮಾಡಿ ಮಾತಾಡಿದ್ರೆ ಅವ್ರು ನನ್ನ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ಅಲ್ಲ, ಈ ಹೆಂಗ್ಸ್ಗೆ ತನ್ನ ಗಂಡನ ಮೇಲೆ ನಂಬಿಕೆ ಇಲ್ವಲ್ಲ ಅಂತ ಅನ್ಕೊಳ್ಳಲ್ವಾ? ಅದು ಅಲ್ಲದೆ ನಾನು ಅವ್ರ ಹತ್ರ ವ್ಯವಹಾರ ಮಾಡ್ತಾ ಇಲ್ಲ, ವ್ಯವಹಾರ ಮಾಡ್ತಾ ಇರೋದು ಇವರು. ಇದರಿಂದ ಇವ್ರಿಗೆ ತೊಂದರೆ ಜಾಸ್ತಿ. ಇಲ್ಲಪ್ಪ, ನಾನು ಹಾಗೆ ಮಾಡಲ್ಲ. ಅಯ್ಯೋ ಆಂಟಿ, ಇದ್ರಲ್ಲಿ ತಪ್ಪೇ ಇಲ್ಲ. ನೀವು ಹಂಗೆಲ್ಲ ಯೋಚನೆ ಮಾಡಬೇಡಿ. ಮಹೇಶ್ ಅಂಕಲ್ ಏನ್ ಮಾಡ್ತಾ ಇದಾರೆ? ಏನೂ ಮಾಡ್ತಾ ಇಲ್ಲ. ನಮಗ್ ದುಡ್ಡು ಕೊಡ್ತಾ ಇರೋದು ಮೇಡಮ್ಮು. ನನ್ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ತಾನೇ ದುಡ್ಡು ಕೊಡ್ತಾ ಇರೋದು. ಆ ದುಡ್ಡು ನನಗೂ ಸಂಬಂಧ ಪಡುತ್ತಲ್ವಾ? ಅದಕ್ಕೆ ನಾನು ಹೇಳ್ತಾ ಇರೋದು. ಅಂಕಲ್ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಂತ ನಿಮಗೆ ಗೊತ್ತಲ್ವಾ? ನನಗೆ ಗೊತ್ತು ನಿಮಗೆ ನನ್ನನ್ನ ಸ್ಕೂಲಿಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ ಅಂತ. ನೀವು ನನ್ನನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ ಅಂತ ಆ ಮೇಡಮ್ಮು ದುಡ್ಡು ಕೊಡ್ತಾ ಇದ್ದಾರೆ. ಮಹೇಶ್ ಅಂಕಲ್ ಆ ದುಡ್ಡನ್ನ ಏನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲ ಆಂಟಿ, ನನಗೂ ಗೊತ್ತಿಲ್ಲ. ಆ ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ ತಾನೆ. ಆ ದುಡ್ಡು ನಮಗೂ ಸಂಬಂಧಪಟ್ಟಿದೆ ತಾನೆ. ಓ, ನನಗೆ ಈಗ ಅರ್ಥ ಆಯ್ತು ಬಿಡು. ನಿನ್ ದುಡ್ಡಿನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ ಅಂತ. ನಿನಗೂ ದುಡ್ಡು ಬೇಕಾ? ಓ, ನೀವು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಆಂಟಿ. ನನ್ಗೆ ಯಾಕೆ ದುಡ್ಡು ಬೇಕಂಟಿ? ನಾನೇನಾದರೂ ಹೊರಗಡೆ ಹೋಗ್ತೀನಾ? ಬೇರೆ ಏನಾದರೂ ಕೊಂಡ್ಕೋತೀನಾ? ಹೊರಗಡೆನೂ ಹೋಗಲ್ಲ, ಏನೂ ಕೊಂಡ್ಕೊಳ್ಳಲ್ಲ. ಅಂದ್ಮೇಲೆ ನನ್ಗೆ ಯಾಕೆ ದುಡ್ಡು ಬೇಕು ಹೇಳಿ? ನೀವು ದುಡ್ಡನ್ನ ಕೂಡಿಡ್ಲಿ ಅಂತ ಹೇಳ್ತಾ ಇರೋದು. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿ ನೋಡ್ಕೋತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ ಆಂಟಿ. ಆಯ್ತು, ನಾನು ಇದ್ರ ಬಗ್ಗೆ ಮಹೇಶ್ ಅಂಕಲ್ ಹತ್ರ ಮಾತಾಡ್ತೀನಿ. ನಿಮ್ಗೆ ಯಾವ್ದನ್ನ ಯಾರ ಹತ್ರ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ ಆಂಟಿ. ನೀವು ದುಡ್ಡು ಕೊಡಾಕ್ತಾ ಇರೋಣ
ಮಹೇಶ್ ಅಂಕಲ್ಗೆ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಹೇಳಿ? ಅವ್ರ ಹತ್ರ ದುಡ್ಡಿಲ್ಲದೆ ಇದ್ದಾಗ ಕುಡಿಯಕ್ಕೆ ಇಸ್ಪೀಟ್ ಆಡಕ್ಕೆ ನಿಮ್ಮ ಹತ್ರ ಬಂದೇ ಕೇಳ್ತಾರೆ. ಆಗ ನೀವು ಕೊಡ್ಲೇಬೇಕು, ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಹತ್ರ ಜಗಳ ಮಾಡ್ತಾರೆ, ಕಿತ್ಕೊಂಡು ಹೋಗ್ತಾರೆ. ಅವಾಗ ಏನ್ ಮಾಡ್ತೀರಾ? ಇದನ್ನೆಲ್ಲ ಮಹೇಶ್ ಅಂಕಲ್ಗೆ ಹೇಳ್ತೀರಾ? ನಾನು ಹೇಳ್ತಾ ಇರೋ ತಪ್ಪು ಅನ್ಸಿದ್ರೆ ನಿಮ್ಗೆ ಹೆಂಗ ಅನ್ಸುತ್ತೋ ಹಂಗೆ ಮಾಡಿ, ಇನ್ಮೇಲೆ ಯಾವತ್ತೂ ನಿಮ್ಮ ವಿಷಯದಲ್ಲಿ ತಲೆ ಹಾಕಲ್ಲ. ನಾನು ಇದನ್ನೆಲ್ಲ ಹೇಳಿದ್ದು ನಿಮ್ಮಲ್ಲಿ ಇರೋ ಪ್ರೀತಿಯಿಂದ. ಇದ್ರ ಮೇಲೆ ನಿಮ್ಮಿಷ್ಟ ಆಂಟಿ.